ಬೆಳಗಿನ ಜಾವ ಮನೆಗೆ ನುಗ್ಗಿ ಮನೆ ಮಂತಿಯನ್ನ ಕಟ್ಟಿ ಹಾಕಿದ ದರೋಡೆಕೋರರು ಸುಮಾರು 13 ಲಕ್ಷ ರೂಪಾಯಿ ಮೌಲ್ಯದ ನಗನಗದು ದರೋಡೆಗೈದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿದೆ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದ ಮಿಯೋ ನಿವಾಸಿ ಅಚ್ಯುತ ಭಟ್ ಎಂಬವರ ಮನೆಯಲ್ಲಿ ಇಂದು ಮುಂಜಾನೆ 2:30 ರ ಸುಮಾರಿಗೆ ಕಳ್ಳರು ನುಗ್ಗಿ ಮನೆ ಮಂತಿಯನ್ನ ಕಟ್ಟಿ ಹಾಕಿ ಕೈಚಳಕ ತೋರಿಸಿದ್ದಾರೆ ಅಚ್ಯುತ ಭಟ್ ಅವರು ಉಚ್ಚರಿಯಲ್ಲಿ ಅಡಿಕೆ ವ್ಯಾಪಾರವನ್ನ ನಡೆಸುತ್ತಾ ಇದ್ದಾರೆ ರಾತ್ರಿ ಸುಮಾರು ನಾಯಿಗಳು ಬೊಗಳಿದ ಸದ್ದು ಕೇಳಿ ಮನೆಯವರು ಬಾಗಿಲು ತೆರೆದಾಗ ದರೋಡೆಕೋರರು ಮನೆಯೊಳಗೆ ನುಗ್ಗಿ ಅಚ್ಯುತ ಭಟ್ ಸೇರಿದಂತೆ ಮನೆ ಮಂತಿಯನ್ನ ಕಟ್ಟಿ ಹಾಕಿ ದರೋಡೆ ನಡೆಸಲಾಗಿದೆ ನಾಲ್ವರು ದರೋಡೆಕೋರರು ಮುಸುಕುಧಾರಿಗಳಾಗಿ ಮನೆಗೆ ನುಗ್ಗಿದ್ದಾರೆ ಒಂದು ವೇಳೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರೆ ಮನೆ ಮಂದಿಯ ಜೀವ ಹಾನಿ ಮಾಡೋದಾಗಿ ದರೋಡೆಕೋರರು ಬೆದರಿಕೆಯನ್ನ ಒಟ್ಟಿದ್ದಾರೆ ಮನೆಯಿಂದ 40 ಪವನ್ ಚಿನ್ನ 1 ಕೆಜಿ ಬೆಳ್ಳಿ 25000 ರೂಪಾಯಿಯನ್ನ ದೋಚಲಾಗಿದೆ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಧರ್ಮಸ್ಥಳ ಪಿಎಸ್ಐ ಪವನ್ ನಾಯಕ್ ಮತ್ತು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ।